ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಏಸು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತ ಜೂನ್ ಇಪ್ಪತ್ತೊಂಬತ್ತನೇ ತಾರೀಕಿಗೆ ನೇಮಕವಾಗಿರುವ ರಾತ್ರಿಯ ಗೀತೆ ಆದುದರಿಂದ ನೀವು ನಿಮ್ಮನ್ನು ಶುದ್ಧಪಡಿಸಿಕೊಂಡು ಪರಿಶುದ್ಧರಾಗಿರ್ರಿ ನಿಮ್ಮ ದೇವರಾಗಿರುವ ಕರ್ತನು ನಾನೇ ನೀವು ನನ್ನ ನಿಯಮಗಳನ್ನು ಕೈಕೊಂಡು ಅವುಗಳನ್ನು ಮಾಡಬೇಕು ನಿಮ್ಮನ್ನು ಶುದ್ಧಪಡಿಸುವ ಕರ್ತನು ನಾನೇ ಹಳೆ ಒಡಂಬಡಿಕೆಯ ಪುಸ್ತಕಗಳಲ್ಲಿ ಮೋಶಿಯ ಧರ್ಮಶಾಸ್ತ್ರದಲ್ಲಿ ಯಾಜಕ ಕಾಂಡ ಎಂಬ ತೃತೀಯ ಭಾಗವು ಇಪ್ಪತ್ತನೇ ಅಧ್ಯಾಯ ಏಳು ಮತ್ತು ಎಂಟನೇ ವಚನ ಇದರರ್ಥ ನಿಮ್ಮನ್ನು ದೇವರಿಗೆ ಪ್ರತ್ಯೇಕಿಸಿಕೊಳ್ಳಿರಿ ಮತ್ತು ಆತನು ನಿಮ್ಮನ್ನು ಪ್ರತ್ಯೇಕಿಸುವನು ಈ ಕೆಲಸದಲ್ಲಿ ನಮಗೆ ಒಂದು ಭಾಗವಿದೆ ಮತ್ತು ದೇವರಿಗೆ ಒಂದು ಭಾಗವಿದೆ ನಾವು ದೇವರಿಗೆ ಪೂರ್ಣ ಪ್ರತಿಷ್ಠೆಯನ್ನು ಮಾಡಿದರೆ ದೇವರು ನಮ್ಮನ್ನು ಪ್ರತಿಷ್ಠೆಪಡಿಸುವನು ಆತನು ನಮ್ಮನ್ನು ಸ್ವೀಕರಿಸುತ್ತಾನೆ ಮತ್ತು ಆತನೇ ನಮ್ಮನ್ನು ಪ್ರತ್ಯೇಕಿಸುತ್ತಾನೆ ಆತನು ನಮ್ಮನ್ನು ಸ್ವೀಕರಿಸಿದ್ದಾನೆಂಬುದಕ್ಕೆ ಪವಿತ್ರಾತ್ಮದಿಂದ ಭ್ರೂಣಾಂಕುರ ಅಂದರೆ ಗರ್ಭಧಾರಣೆ ಹೊಂದಿದ್ದನ್ನು ನಮಗೆ ಸೂಚನೆಯಾಗಿ ನೀಡುತ್ತಾನೆ ಅಂಥವರು ಶೀಘ್ರದಲ್ಲೇ ಹೊಸ ಮನಸ್ಸು ಹೊಸ ಸ್ವಭಾವ ಹೊಸ ಹೃದಯವನ್ನು ಹೊಂದಿದ್ದಾರೆಂದು ತಿಳಿದುಕೊಳ್ಳಲು ಪ್ರಾರಂಭಿಸುತ್ತಾರೆ ಈ ವರ್ಗದವರನ್ನು ಕುರಿತು ಅಪೋಸ್ತಲನಾದ ಪೌಲನು ವಾಕ್ಯದಲ್ಲಿ ಹೀಗೆ ಹೇಳುತ್ತಾನೆ ದೇವರ ಚಿತ್ತವೇನೆಂದರೆ ನೀವು ಶುದ್ಧರಾಗಬೇಕೆಂಬುದೇ ನೀವು ನಿಮ್ಮನ್ನೇ ಆತನಿಗೆ ಪ್ರತಿಷ್ಠೆ ಮಾಡಿಕೊಂಡಿದ್ದೀರಿ ಮತ್ತು ಆತನು ಒಪ್ಪಿಕೊಂಡು ನಿಮ್ಮನ್ನು ಪ್ರತಿಷ್ಠಿಸಿ ಆತನ ಸೇವೆಗಾಗಿ ಪ್ರತ್ಯೇಕಿಸಿದ್ದಾನೆ